ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಕಲ್ಯಾಣ ಕರೆದಿದೆ ಕಲ್ಯಾಣ ಗುರುಬಸವೈನ ಕಲ್ಯಾಣ ಜಾತಿಯ ಅಳಿಸಿದ ಕಲ್ಯಾಣ ನೀತಿಯ ಬೆಳೆಸಿದ ಕಲ್ಯಾಣ ಕಲ್ಯಾಣ ಕರೆದಿದೆ ಕಲ್ಯಾಣ ಗುರುಬಸವಯ್ಯನ ಕಲ್ಯಾಣ ಬಸವಣ್ಣನವರು ನೆಲೆಸಿದಂಥ ಕಲ್ಯಾಣ ಅದು ಬಸವ ಕಲ್ಯಾಣ ಅದು ಎಲ್ಲರ ಕಣ್ಯ ಕಲ್ಯಾಣ ಅಲ್ಲಿ ಹೆಣ್ಣುಗಳಿಗೆ ಗಂಡುಗಳಿಗೆ ಶೋಷಿತರಿಗೆ ಅವಾನಿತರಾದವರಿಗೆ ಸಾವಿರಾರು ವರ್ಷಗಳಿಂದ ನಿರ್ಲಕ್ಷಿಸಲ್ಪಟ್ಟಂಥ ಎಲ್ಲ ಜನವರ್ಗಕ್ಕೂ ಸಕಲ ಜೀವಾತ್ಮರಿಗೂ ಕಲ್ಯಾಣ ಬಯಸಿದಂಥ ನಾಡು ಅವತ್ತಿನ ಬಸವ ಕಲ್ಯಾಣ ಈ ಬಸವ ಕಲ್ಯಾಣದಲ್ಲಿ ಪ್ರಧಾನಿಯಾಗಿದ್ದಂಥ ಅಪ್ಪ ಬಸವಣ್ಣನವರು ಅವರ ಬರೆದಂಥ ವಚನಗಳು ರತ್ನಗಳು ಒಂದಕ್ಕಿಂತ ಮತ್ತೊಂದು ಮಿಗಿಲು ಅಂತ ಅನ್ನೋದು ಕೇವಲ ಬಸವಣ್ಣವರು ಶೋಷಣೆ ಶೋಷಿತರ ಪರವಾಗಿ ಹೋರಾಟ ಮಾಡಲಿಲ್ಲ ಅಸ್ಪೃಶ್ಯರ ಪರವಾಗಿ ಹೋರಾಟ ಮಾಡಲ್ಲ ಅನಕ್ಷರಸ್ಥರ ಪರವಾಗಿ ಹೋರಾಟ ಮಾಡಲ ಅವರಿಗೆ ನಿಮ್ಮ ವರ್ಗದವರ ಪರವಾಗಿ ಹೋರಾಟ ಮಾಡಲ್ಲ ಮೌಢ್ಯಗಳ ವಿರುದ್ಧ ಹೋರಾಟ ಮಾಡಲ್ಲ ಅವರೊಬ್ಬ ಬಹುದೊಡ್ಡ ಭಕ್ತಿ ಭಂಡಾರಿಯಾಗಿದ್ದರು ಮತ್ತು ದೊಡ್ಡ ಮನಃಶಾಸ್ತ್ರಜ್ಞನಾಗಿದ್ದರು ಮನಸ್ಸಿನಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಆಗುವಂಥ ತಾಕಲಾಟಗಳನ್ನು ಸೂಕ್ಷ್ಮವಾಗಿ ಗ್ರಹಿಸಬಲ್ಲವರಾಗಿದ್ದರು ಮನಸ್ಸಿನ ತಾಕಲಾಟಗಳನ್ನು ಸೂಕ್ಷ್ಮವಾಗಿ ಗ್ರಹಿಸಿ ಅದನ್ನು ತನಗೇ ಆಗಿದೆ ಅನ್ನುವಂತೆ ಅಪ್ಲೈ ಮಾಡಿಕೊಂಡು ಹೇಳುವಂತಹ ಕಲೆ ಅವರಿಗೆ ಕರಗತವಾಗಿತ್ತು ಹೀಗಾಗಿ ಯಾರನ್ನೂ ಟೀಕೆ ಟಿಪ್ಪಣೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇರಲಿಲ್ಲ ಅವರ ಟೀಕೆಗಳು ಅವರ ಮಾತುಗಳು ಅವರ ವಚನಗಳು ಹೇಗಿವೆ ಅಂದರೆ ಆ ಬಗರಿ ತನ್ನ ಸತ್ ತನ್ನ ಸುತ್ತ ತಾನೇ ತಿರುಗ್ತಾ ದಾರಿಯನಿಗೆ ಕ್ರಮಿಸ್ತದೋ ಹಾಗೆ ಬಸವಣ್ಣವರು ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲ ಅಂತ ತಮ್ಮ ಮೇಲೆ ಮೊದಲು ಹಾಕ್ಕೊಂಡು ಆಮೇಲೆ ಇನ್ನೊಬ್ಬರಿಗೆ ಹೇಳ್ತಾ ಅವರನ್ನು ಕೂಡ ಬದಲಾವಣೆ ಮಾಡತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಅವ್ರ ವಚನಗಳ ಮೂಲಕ ಹೇಳ್ತಾ ಇದ್ದರು ಒಗಳಿಕೆಗೆ ಹುಬ್ಬುವ ತೆಗಳಿಕೆ ತೆಗಿತಕ್ಕಂಥ ಮನಸ್ಸು ಪ್ರತಿಯೊಬ್ಬರ ಮನಸ್ಸಲ್ಲೂ ಇರ್ತದೆ ಯಾರಾದರೂ ನಮ್ಮನ್ನು ಹೊಗಳಿದ್ರೆ ಉಬ್ಬಿ ಹೋಗಿಬಿಡ್ತೀವಿ ತೆಗಳಿದ್ರೆ ಮರುಟಿ ಹೋಗಿಬಿಡ್ತೀವಿ ತುಂಬ ಮನಸ್ಸನ್ನೋದು ತುಂಬ ಸೂಕ್ಷ್ಮವಾದದ್ದು ಅಲ್ಲೂ ಅದರಲ್ಲೂ ನಮಗೆ ಅತ್ಯಂತ ಆತ್ಮೀಯರಾದವರು ನಮ್ಮ ನಿಕಟವರ್ತಿಗಳು ನಮ್ಮ ಜೊತೆಗಿದ್ದವರು ನಮ್ಮ ಸಂಬಂಧಿಕರು ನಮ್ಮ ಜೊತೆ ಚೆನ್ನಾಗಿ ಮಾತಾಡಿ ಚೆನ್ನಾಗಿದ್ದು ನಕ್ಕು ಆಡಿ ಖುಷಿಪಟ್ಟು ಎಲ್ಲೋ ಇನ್ನೊಂದು ಕಡೆ ಹೋದಾಗ ಆಕಸ್ಮಿಕವಾಗಿ ನಮ್ಮ ಬಗ್ಗೆ ಒಂದು ಸಣ್ಣ ಮಾತ್ರ ಆಡಿಬಿಟ್ರೆ ತುಂಬ ಕೋಪ ಬರುತ್ತೆ ತುಂಬ ಸಿಟ್ಟಿಗೇಳ್ತೀವಿ ನಾವೆಲ್ಲರೂ ಎಷ್ಟು ಕೋಪ ಬರುತ್ತೋ ಅಂದರೆ ಇಷ್ಟು ದಿನ ನೀನು ನನ್ನ ಜೊತೆ ಮಾಡ್ತಕ್ಕಂಥದ್ದು ನಾಟಕನ ಇಷ್ಟು ದಿನ ನನ್ನ ಇದ್ದು ಸುಳ್ಳ ನೀನು ಅಂತ ಹೇಳಿ ಅವರಿಗೆ ಕಪಾಳಕ್ಕೆ ಬಾರಿಸುವಷ್ಟು ಒಂದು ಕೋಪ ನಮಗೆ ಬಂದುಬಿಡ್ತದೆ ಆದರೆ ಬಸವಣ್ಣವರು ಹಾಗಲ್ಲ ಅಂಥ ಸಂದರ್ಭ ಬಂದರೆ ಅದನ್ನು ನಾವು ಹೇಗೆ ಅಂತ ಅನ್ನೋದನ್ನು ವಚನದ ಮೂಲಕ ಅವರು ಹೇಳಿದ್ದಾರೆ ಕಾಣದ ಠಾವಿನಲ್ಲಿ ಗೊತ್ತಿಲ್ಲದಂಥ ಒಂದು ಜಾಗದಲ್ಲಿ ಕಾಣದ ಠಾವಿನಲ್ಲಿ ಜರಿದರೆಂದು ಕೇಳಿ ಪರಿಣಾಮಿಸಬೇಕು ನನಗೆ ಯಾರಾದರೂ ಟೀಕೆ ಟಿಪ್ಪಣೆ ಮಾಡಿದ್ದಾರೆ ಅಂತ ಹೇಳಿದರೆ ತುಂಬ ಖುಷಿ ಪಡಬೇಕಂತೆ ಕೊಡದೆ ಕೊಳ್ಳದೆ ಅವರಿಗೆ ಸುಖಬಹುದಾಗಿ ನಾವು ಕೊಟ್ಟಿಲ್ಲ ತಗೊಂಡಿಲ್ಲ ಅವರಿಗೆ ಆ ನಮ್ಮ ನಮ್ಮ ಬಗ್ಗೆ ಮಾತುಗಳನ್ನು ಆಡೋದರಿಂದ ಅವರಿಗೆ ಖುಷಿಯಾಗಿದೆ ಕೊಡದೆ ಕೊಳ್ಳದಿಗೆ ಅವರಿಗೆ ಸುಖಬಹುದಾಗಿ ನನ್ನ ಮನದ ತದ್ಗತಿ ತದ್ವೇಷ ಬಳಿದು ನನ್ನ ಮನಸ್ಸಿನ ದ್ವೇಷವನ್ನುಳೆದು ನಿಮ್ಮ ಶರಣರಿಗೆ ಶರಣೆಂಬುದು ಕರುಣಿಸು ಕೂಡಲ ಸಂಗಮ ದೇವ ನನ್ನ ಬಗ್ಗೆ ಈ ಇಂಥ ಮಾತುಗಳನ್ನು ಆಡುವ ಮೂಲಕ ನನ್ನೊಳಗಿನ ಅಂಕುಡೊಪ್ಪುಗಳನ್ನು ತಿದ್ದಲಿಕ್ಕೆ ಸಹಾಯ ಮಾಡಿದ್ರಲ್ಲ ಮಾಡಿದ್ರಲ್ಲಂತ ಖುಷಿಯಾಗಬೇಕಂತೆ ಯಾವುದಾದ್ರೂ ವ್ಯಕ್ತಿ ನನ್ನ ಬಗ್ಗೆ ಟೀಕೆ ಟಿಪ್ಪಣಿಗಳು ಇದ್ದರೆ ಮೊದಲು ಆ ಮಾತುಗಳನ್ನ ಸೌಮ್ಯವಾಗಿ ಕೇಳಿಕೊಳ್ಬೇಕು ಸಾವಧಾನವಾಗಿ ಕೇಳಬೇಕು ಆ ಮಾತುಗಳಲ್ಲಿ ಅವರ ಟೀಕೆಗಳಲ್ಲಿ ಏನಾದರೂ ನಾವು ತಿದ್ದಿಕೊಳ್ಳುವಂಥದ್ದರೆ ಖಂಡಿತವಾಗಿ ತಿದ್ದಿಕೊಳ್ಳಬೇಕು ತಿದ್ದಿಕೊಳ್ಳೋದು ಅಲ್ಲವಾಗಿದ್ದರೆ ನಕ್ಕು ಸುಮ್ಮನೆ ಬಿಡಬೇಕು ನೋಡಿ ಆ ಆದ್ದರಿಂದಲೇ ಅಕ್ಕ ಮಹಾದೇವಿತಾಯಿಗೆ ಹೇಳ್ತಾಳೆ ಎದರದಿರು ಮನವೇ ಬೆದರದಿರು ತನುವೆ ನಿಜವನರಿತು ನಿಶ್ಚಿಂತನಾಗಿರು ನಿಜವನರಿತು ನಿಶ್ಚಿಂತನಾಗಿರು ಫಲವಾದ ಮಲ್ ಮರಕ್ಕೆ ಕಲ್ಲಲ್ಲಿ ಇಡುವರೊಂದು ಕೋಟಿ ಎಲವದ ಮರಕ್ಕೆ ಇಡುವನಾರನೂ ಕಾಣೆ ಭಕ್ತಿಯುಳ್ಳವರ ಬೈವರೊಂದು ಕೋಟಿ ಭಕ್ತಿ ಇಲ್ಲದವರ ಬೈವರಾರನೂ ಕಾಣೆ ಯನಗೆ ಗತಿ ಮತಿ ಸೋಪಾನ ಚನ್ನ ಮಲ್ಲಿಕಾರ್ಜುನ ಈ ಮಾತುಗಳ ಮೂಲಕ ಸಹ ಅಕ್ಕ ಮಹಾದೇವಿ ಹೇಳೋದಿಷ್ಟೇ ಯಾವುದೇ ಕಾರಣಕ್ಕೂ ಹೆದರಬೇಡ ಬೆದರೆಬೇಡ ನಿಜ ತಿಳಿದುಕೊಂಡು ಭಾಳ ನಿಶ್ಚಿಂತವಾಗಿರು ಯಾರಿಗೆ ಫಲದ ಫಲದ ಮರ ಇದೆಯೋ ಆ ಫಲದ ಮರಕ್ಕೆ ಕಲ್ಲಲ್ಲಿ ಜಾ ಜನ ಹೊಡಿತಾರೆ ಎಲವದ ಮರಕ್ಕೆ ಯಾರಾದರೂ ಗಿಡಕ್ಕೆ ಕಲ್ಲು ಹೊಡಿಲಿಕ್ಕೆ ಸಾಧ್ಯನಾ ಸಾಧ್ಯವಿಲ್ಲ ಹಾಗಾಗಿ ಭಕ್ತಿಯುಳ್ಳವರ ಒಳ್ಳೆಯವರ ಕುರಿತೇ ಟೀಕೆ ಟಿಪ್ಪಣಿಗಳಿರ್ತವೆ ಎಂದಿಗೂ ದುಷ್ಟರ ಸಮೀಪ ಯಾರೂ ಹೋಗೋದಿಲ್ಲ ದುಷ್ಟರ ಸಮೀಪ ರಾಕ್ಷಸರ ಸಮೀಪ ಯಾರಾದರೂ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಸಾಧ್ಯನಾ ಸಹಜವಾಗಿ ಏನು ಹೇಳ್ತಾರೆ ಗೊತ್ತಾ ಅವನೊಬ್ಬರು ಅವಿವೇಕಿ ಅವನೊಬ್ಬರು ಮೂರ್ಖ ಅವನೊಬ್ಬರು ಶತಮೂರ್ಖ ಆತನಿಗೆ ತಡ್ಕೊಂಡು ಉಳ್ಳ ಉಳಿಯೋರು ಯಾರು ಹಾಗಾಗಿ ಅವನ ಸಮೀಪ ಹೋಗೋದೇ ಬೇಡಪ್ಪ ಅಂತ ದೂರಿರ್ತಾರೆ ಆದರೆ ಒಳ್ಳೆಯವರಿಗೆ ಸಹಜವಾಗಿ ಟೀಕೆ ಟಿಪ್ಪಣಿಗಳು ಮಾಡ್ತಾರೆ ಆ ಕಾರಣಕ್ಕಾಗಿ ಟೀಕೆ ಟಿಪ್ಪಣಿಗಳನ್ನು ನಾವು ನಮ್ಮ ವ್ಯಕ್ತಿತ್ವದ ನಮ್ಮ ಘನತೆಗೆ ಚ್ಯುತಿ ತಾರದಂತೆ ನಮ್ಮ ಘನತೆಯನ್ನು ಉನ್ನತೀಕರಿಸುವಂಥ ಟೀಕೆಗಳು ಇದ್ದರೆ ಸಹಾಯ ಮಾಡಿ ಕೇಳಬೇಕು ಅವುಗಳ ಮೂಲಕ ನಾವು ಬೆಳಿಬೇಕಂತ ಇಲ್ಲಿ ಅಕ್ಕ ಮಹಾದೇವಿ ತಾಯಿ ಮತ್ತು ಬಸವಣ್ಣವರು ಇಬ್ಬರು ಈ ವಚನಗಳ ಮೂಲಕ ನಮಗೆ ಹೇಳಲಿಕ್ಕೆ ಬಯಸ್ತಾರೆ ಬಸವಣ್ಣವ್ರಿಗೆ ಯಾವತ್ತು ಎಲ್ಲರೂ ಆದ್ಯತೆ ಕೊಟ್ಟರು ಬಸವಣ್ಣನೇ ಗುರುವೆನಗೆ ಬಸವಣ್ಣನೇ ಲಿಂಗವೆನಗೆ ಬಸವಣ್ಣನೇ ಜಂಗಮವಿಗೆ ಅಂತ ಹೇಳಿದರು ಬಸವಣ್ಣ ಏನಾದರೂ ಆಗ್ಬೋದು ದೇವರು ಆಗ್ಬೋದು ಸ್ವತಃ ಬಸವಣ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ನನಗೇ ಗುರು ನಿನಗೆಯೇ ಗುರು ಜಗಕ್ಕೆಲ್ಲಕ್ಕೆ ಗುರು ಕಾರಣ ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಹೇಳಿಬಿಟ್ರು ಹೀಗಾಗಿ ಬಸವಣ್ಣವರು ಕೂಡ ಎಲ್ಲೋ ಮಾನ್ ಮನಸ್ಸಿನಲ್ಲಿ ಒಂದು ಕಡೆ ಒಂಚೂರು ಅವರೊಳಗಡೆ ಕೂಡ ಒಂಥರ ಒಳಗಡೆ ಮೇಲಿರಿಮೆ ಬಂತೇನು ಅಂತ ಅನ್ನಿಸ್ತದೆ ಆ ಮೇಲಿರಿಮೆಯನ್ನು ತೊಡೆದುಕೊಳ್ಳಿಕ್ಕೆ ಅವರು ಆಯ್ದುಕೊಂಡ ಮಾರ್ಗ ತುಂಬ ಉತ್ತಮವಾದದ್ದು ಇದನ್ನು ನಾವು ಕೂಡ ರೂಢಿಸಿಕೊಳ್ಳಬೇಕು ಅವರಿವರೆನ್ನದೇ ಚರಣಕ್ಕೆರಗಲು ಅವರಿವರೆನ್ನದೇ ಚರಣ ಕೆರಗಲು ಅಯ್ಯತನ ಬೇರಿ ಬೆಬ್ಬನೆ ಬೆರೆವೆ ನಾನು ಕೆಚ್ಚು ಬೆಳೆಯುತ್ತಯ್ಯ ಓ ಸೊಕ್ಕ ಬೆಳೀತೊಳಗಡೆ ಅವರಿವರೆನ್ನದೇ ಅವರು ಇವರಲ್ಲದೆ ಚರಣಕ್ಕೆರೆಗಲು ನನಗೆ ವಂದನೆ ಸಲ್ಲಿಸೋಕ್ಕೆ ಶುರು ಮಾಡಿದರು ನನಗೆ ಗೌರವ ಶು ಕೊಡಲಿಕ್ಕೆ ಶುರು ಮಾಡಿದ್ರು ನನಗೆ ವಿಪರೀತವಾದಂಥ ಪ್ರೀತಿ ತೋರ್ಲಿಕ್ಕೆ ಶುರು ಮಾಡಿದರು ಅಯ್ಯತನವೇರಿ ನನ್ನೊಳಗಡೆ ಸ್ವಾಮಿತ್ವ ಏರಿ ಅಥವಾ ನಾನು ಶ್ರೇಷ್ಠ ಅಂತಕ್ಕಂಥ ಒಂದು ಭಾವ ನನ್ನ ತಲೆಯೊಳಗೆ ಹೊಕ್ಕೊಂಡು ಬೆಬ್ಬನೆ ಬೆರವೆ ನಾನು ನಾನು ಒಮ್ಮೆ ಉಬ್ಬಿ ಹೋಗಿಬಿಟ್ಟೆ ಕೆಚ್ಚು ಬೆಳೆಯುತ್ತಯ ನನ್ನ ಒಳಗಡೆ ಒಂಥರ ಸೊಕ್ಕು ಬೆಳೆಯಿತು ಒಂದು ಅಹಂಕಾರ ಬೆಳೆಯಿತು ಆ ಕಿಚ್ಚಿಂಗೆ ಕಿಚ್ಚ ನಿಕ್ಕಿ ಸುಟ್ಟು ಬೆಳ್ಳುಕನ್ನು ಮಾಡಿ ನೋಡಿ ಆ ಕಿಚ್ಚಿಗೆ ಆ ಅಹಂಕಾರ ಇದೆಯಲ್ಲ ಆ ಅಹಂಕಾರವನ್ನು ಸುಡು ಸುಟ್ಟು ಬೆಳ್ಳುಕನ ಮಾಡಿ ಅಂಗಾರದಲ್ಲಿ ಒಡವೆ ಮಾಡಿಸಲಿಕ್ಕೆ ಬಳಸ್ತಕ್ಕಂಥ ಒಂದು ಪದಾರ್ಥ ಈ ಪದಾರ್ಥ ಎರಡು ಲೋಹಗಳ ಕೂಡಿಸ್ಲಿಕ್ಕೆ ಬಳ ಬಳಸ್ತಾರೆ ಅದನ್ನು ಬೆಳ್ಳುಕ ಬೆಳ್ಳುಕನ ಮಾಡಿ ಬೆಳಗಾರದಂತೆ ಮಾಡೋ ಕೂಡಲ ಎರಡು ಅಪ್ಪಿಗೆ ಆಗುವಂತೆ ನೀವು ನೋಡಿಕೊಳ್ಳಯ್ಯ ಅಂತ ಆ ಕೂಡಲ ಸಂಗಮನಲ್ಲಿ ತನ್ನ ಮನಸ್ಸಿಗೆ ತಾನೇ ಅವರು ಕೇಳಿಕೊಳ್ತಾರೆ ಈ ಒಂದೆರಡು ವಚನಗಳ ಮೂಲಕ ನಮ್ಮೊಳಗೆ ಬೆಳೆಯಬಹುದಾದಂಥ ಅಹಂಕಾರವನ್ನು ನಾವು ಹೇಗೆ ನಿಗ್ರಹ ಮಾಡಿಕೊಳ್ಳಬೇಕು ಅಹಂಕಾರದ ನಿಗ್ರಹದಿಂದ ನಮ್ಮ ಮನಸ್ಸು ಹೇಗೆ ಮೇಲ್ಮುಖವಾಗಿ ಬೆಳೀತದೆ ಮೇಲ್ಮುಖವಾದ ಮನಸ್ಸು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಅನಾವಶ್ಯಕವಾಗಿ ಯಾರೋ ನಮಗೆ ಟೀಕೆ ಟಿಪ್ಪಣಿ ಮಾಡಿದ್ದಾರಂತ ಅಂದ ಮಾತ್ರಕ್ಕೆ ಅವರ ಜೊತೆ ಕಾಲು ಕೆದ್ರಿ ಜಗಳ ತೆಗಿಯಕ್ಕೆ ಹೋಗಬಾರ್ದು ಅವನ್ನು ಕೇಳಿ ಪರಿಣಾಮಿಸಿ ನಕ್ಕ ಬಿಟ್ಟು ನಮ್ಮ ತಪ್ಪುಗಳ ಬಗ್ಗೆ ಅವರು ಬೆರಳು ಮಾಡಿದರೆ ಅದನ್ನು ಸರಿಪಡಿಸಿಕೊಂಡು ಮುಂದೆ ಹೋಗೋಣ ಎನ್ನುತ್ತಾ ನ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ